ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂಜಾ ದೇವರಾಜ್. ನಾನಿವತ್ತು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11:00 ಆಗಕ್ಕೆ ಬಂದಿದೆ. ಆಲ್ರೆಡಿ ಪೂಜೆ ಆಯಿತು ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ಬೇಗನೆ ಬೇಗ ಇಲ್ಲ, 11:30 ಪೂಜೆ ಆಗಿರೋದು ಅಂದರೆ ಲೇಟೇ ಆಗಿದೆ. ಹಾಗೆ ನಮ್ಮನೇಲಿ ಕೂಡ ಡ್ಯೂಟಿಗೆ ರೆಡಿಯಾಗಿ ಹಾಗೆ ಟಿ ವಿ ನೋಡ್ತಾ ಇರೋ, ಇನ್ನೇನು ಹೊರಡ್ತಾರೆ ಅವರು. ಚಿಕ್ಕನ ಸ್ನಾನ ಮಾಡಿ ಕೂತಿದ್ದಾಳೆ. ಅಡ್ವರ್ಟೈಸ್ಮೆಂಟ್ ಅಂದ್ರೆ ಅವಳಿಗೆ ಪ್ರಾಣ ಅಲ್ಲ, ಅದಕ್ಕೆ ಅವಳು ಅಡ್ವರ್ಟೈಸ್ಮೆಂಟ್ನ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಎಲ್ಲೂ ಅಲ್ಲಾಡೋದಿಲ್ಲ ಅಡ್ವರ್ಟೈಸ್ಮೆಂಟ್ಗೆ ಬಂದರೆ. ನಾನು ಜಸ್ಟ್ ಈಗ ಸ್ನಾನ ಆಯಿತು, ಈಗ ದೀಪ ಹಚ್ಚಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾವು ವರ್ಷ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ವೈಕುಂಠ ಏಕಾದಶಿ ಬಂದಾಗ. ನಾವು ಸೋಮವಾರ ಬಂದಿರೋ ಒಂಥರ ಖುಷಿ ಆಗುತ್ತೆ ವಾರ ಮಾಡೋದಕ್ಕೆ. ಈಶ್ವರ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ವೈಕುಂಠ ಏಕಾದಶಿನ ಕಮೆಂಟ್ ಮಾಡಿ. ನಾವಿವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ. ನಾನ್ ವೆಜ್ ತಿನ್ನಲ್ಲ ಇವತ್ತು, ಅಂದ್ರೆ ಸೋಮವಾರ ಬಿದ್ದಿರತ್ಕೋ ಒಂದು ಬೇರೆ ವಾರ ಬಂದ್ರು ಅಷ್ಟೇ ನಾನ್ ವೆಜ್ ಎಲ್ಲ ಮುಟ್ಟೋದಿಲ್ಲ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮಕ್ಕಳು 3 ಜನ ರೆಡಿ ಆಗಿದ್ದೀವಿ. ಸ್ನಾನ ಮಾಡಿ ರೆಡಿ ಆಗಿದ್ದಾರೆ, ಪೂಜೆನ ಸಹ ಆಯಿತು. ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು, ಮೊನ್ನೆ ಮಾಡಿದ್ದೆ ಅಲ್ಲ, ಹೂ ಫ್ರೆಶ್ ಆಗೇ ಇದೆ ಇನ್ನು ನೋಡ್ಬೋದು. ತೆಗಿಯೋದಕ್ಕೆ ಮನಸ್ಸಾಗಲಿಲ್ಲ ನನಗೆ, ಅದಕ್ಕೋಸ್ಕರ ನಾಳೆ ವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ, ನಾಳೆ ಹೊಸ ಹೂವನ್ನ ಹಾಕಿ ಪೂಜೆ ಮಾಡ್ತೀನಿ. ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಹಾಗೆ ಕೂತಿದ್ದೀವಿ ಒಂದು 10 ನಿಮಿಷ. ಈಗ ಆಲ್ರೆಡಿ ಮನೆಗೆ ಬಂದೆ, ಪ್ರಸಾದ ನೋಡ್ತಾ ಇರ್ಬೋದು, 2 ಲಡ್ಡು, ಸ್ವಲ್ಪ ಏನಂತಾರೆ ಖಾರ ಪೊಂಗಲ್ನ ಕೊಟ್ಟಿದ್ದಾರೆ. ಆದ್ರೆ ವರ್ಷ ಲಡ್ಡು ಕೊಡ್ತಾರೆ ಮಾತ್ರ ಫಿಕ್ಸು. ಈಗ ಹೊರಗಡೆ ಗೆಣಸ್ನ ಮಾರ್ತಾ ಇದಾರೆ, ಕೂಗ್ತಾ ಇದಾರೆ, ನೋಡೋಣ ಬನ್ನಿ. ಬೆಳೆದಿದ್ರಂತೆ ಅವರೇನೆ, ಹಾಗಾಗಿ ತಗೊಂಬಂದಿದ್ದಾರೆ ಆಟೋದಲ್ಲಿ ಕೂಗ್ಕೊಂಡು. ನಾನು ಅದಕ್ಕೆ ಚೆನ್ನಾಗಿರೋರೆಲ್ಲ ಆರಿಸ್ಕೊಂಡು ತಗೋತಾ ಇದ್ದೆ. ಹಾಗೆ ಗೆಣಸು ಕೂಡ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ, ಇದು ಸೀಸನ್ ಅಲ್ವಾ. ಹಾಗೆ ವಾರದಲ್ಲಿ 1-2 ಟೈಮು ನಿಯಮಿತವಾಗಿ ಸೇವಿಸೋದ್ರಿಂದ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಇ, ಹಾಗೆ ಪೊಟ್ಯಾಷಿಯಂ ಆಗಿರ್ಬೋದು, ಹಾಗೆ ಫೈಬರ್ ಅಂಶ ಹೇರಳವಾಗಿರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ನ ಇದು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆ ಶುಗರ್ ಇರೋರು ಕೂಡ ನಿಯಮಿತವಾಗಿ ಸೇವಿಸ್ಬೋದು. ಗ್ಲೂಕೋಸ್ ಪ್ರಮಾಣನ ದೇಹಕ್ಕೆ ನಿಧಾನವಾಗಿದು ಬಿಡುತ್ತೆ, ಹಾಗಾಗಿ ಶುಗರ್ ಲೆವೆಲ್ ಕಮ್ಮಿನೇ ಇರುತ್ತೆ. ಒಂದು ಕೆಜಿಗೆ ನೋಡಿ ಬಂದಿರೋದೇ 3 ಅದಿಷ್ಟ ತಗೊಂಡೆ ನಾನು ಕೊಡಿ ಅಂತ, 3 ಬಂದಿದೆ ಒಂದು ಕೆಜಿಗೆ. ಫ್ರೆಶ್ ಗೆಣಸು ಕಿತ್ಕೊಂಡು ಬಂದಿದ್ದಾರೆ ಈಗ, ನೆನ್ನೆ ಕಿತ್ತಿರೋದು ಅನ್ಸುತ್ತೆ, ಚೆನ್ನಾಗಿದೆ, ಇಷ್ಟ ಇದು ಗೆಣಸು. ಕಾಯಾಲ್ ಮಾಡ್ಕೊಂಡು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಗೆಣಸು ಬೇಯಿಸ್ಕೊಂಡು. ಹಾಗೆ ಅರ್ಜೆಂಟ್ ಬ್ಲೌಸ್ ಕೊಡೋದಿತ್ತು, ಆಲ್ರೆಡಿ ನಾನು ಸ್ಟಿಚಿಂಗಿಗೆ ಕುತ್ಬಿಟ್ಟಿದ್ದೆ, ಆಮೇಲೆ ಇರಲಿ ಅಂತ ಒಂದು ವೀಡಿಯೋ ಮಾಡ್ತಾ ಇರ್ಬೋದು. ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಇದು ಕಾಣಿಸ್ತಾ ಇದೆ ಅನ್ಕೊಂತೀನಿ. ಈ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಏನಂದರೆ ನನಗೆ ಅರ್ಜೆಂಟ್ ಕೊಡೋದಿದೆ 2 ಬ್ಲೌಸು ಸಂಜೆ ಹೊತ್ತಿಗೆ, ಅದಕ್ಕೋಸ್ಕರ ನಾನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಟಿಫನ್ ಏನು ಮಾಡಿದ್ದೆ ಅದನ್ನೇ ಇದೆ, ಸ್ವಲ್ಪ ರೈಸ್ ಮಾಡಬೇಕಷ್ಟೇ, ನೆನೆ ಸಾಂಬಾರು ಇದೆ ನೆನೆದು, ಹಾಗಾಗಿ ಏನು ಅಡುಗೆ ಮಾಡ್ತಾ ಇಲ್ಲ. ಡೈರೆಕ್ಟ್ ನಾನು ಸ್ಟಿಚಿಂಗಿಗೆ ಕೂತ್ಕೊಂಡಿದ್ದೀನಿ. ಅದರಲ್ಲಿ ಬೇರೆ ನನ್ನ ಮಗಳು ಅವಾಗವಾಗ ತರಲೆ ಮಾಡ್ತಾನೆ ಇರ್ತಾಳೆ ಬಂದು ಬಂದು ಹತ್ರಕ್ಕೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ, ಪ್ಲೀಸ್ ಒಂದು ಲೈಕ್ ಕೊಡಿ. ಬಟ್ಟೆ ಹೊಲಿಯೋದಕ್ಕೆ ಬಿಡ್ತಿರಲಿಲ್ಲ, ಅದಕ್ಕೆ ಸ್ವಲ್ಪ ಮನಸ್ಸಿರೋಣ ಅವಳನ್ನ ಅಂತ ಒಳಗೆ ಕರ್ಕೊಬಂದೆ. ಅವಳು ನೋಡಿದ್ರೆ ನನ್ನನ್ನೇ ಮನಸ್ಸನ್ನು ಕಾಣ್ತಿದ್ದಾಳೆ. ಫ್ರೀಯಾಗಿರಕ್ಕೆ ಬಿಡು ನನ್ನನ್ನು, ಇಲ್ಲಾಂದ್ರೆ ಒದೆ ಹೋಗೋ ಕಡೆಗೆ ಹೋಗು. ಏನು ಹೇಳು, ಮುದು ಮುದು. ಅವಳನ್ನ ಆಟಾಡಿಸ್ತಾ ನನಗೂ ನಿದ್ದೆ ಬಂದ್ಬಿಟ್ಟಿತ್ತು, ಹಾಗೆ ಇಬ್ರು ಮನ್ಗಿದ್ದಿದ್ದು ಈಗ ಮತ್ತೆ ಸಂಜೆ ಒಲೆಯದಿ ಕೂತ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಕಂಟೆಂಟ್ ಇರೋವಂಥ ವೀಡಿಯೋಸ್ಗಳೇ ಬರ್ತಾ ಹೋಗುತ್ತೆ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ದಿನದ 24 ಗಂಟೆನೂ ಸಹ ಬ್ಯುಸಿಯಾಗಿರ್ತೀನಿ, ನೀವೇ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಕೆಲಸಗಳಿರುತ್ತೆ ಗೊತ್ತಾ. ಪ್ಲೀಸ್ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾನು ನಿಮಗೋಸ್ಕರ ವೀಡಿಯೋ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ ನಾನು ಮಗುನೂ ನೋಡಿಕೊಂಡು ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ವಾ, ಅದಕ್ಕೋಸ್ಕರ ನಾನು ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಏ ನೆಕ್ಸ್ಟ್ ಬರೋ ವ್ಲಾಗ್ಸ್ಗಳು ಸಹ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾವ ವ್ಲಾಗ್ಸ್ನ ಸಹ ನೀವು ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ತುಂಬ ಅಂದರೆ ತುಂಬಾ ಒಳ್ಳೆ ವಿಚಾರಗಳನ್ನ ತೊಗೊಂಡು ಬಂದಿರ್ತೀನಿ.
ಹಾಗೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ವೀಡಿಯೋಸ್ಗಳಿಗೆ ನೀವು ಲೈಕ್ಗಳನ್ನ ಕೊಡೋದ್ರಿಂದ ನನ್ನ ಚಾನಲ್ ಗ್ರೋತ್ ಆಗುತ್ತೆ. ಹಾಗೆ ಇನ್ನು ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಡೋರಿ ಡಿಸೈನ್ನ ಮಾಡ್ತಾಯಿದ್ದೆ. ನಾನು ಯಾವುದೇ ರೀತಿ ಹೊರಗಡೆಯಿಂದ ಗೆಜ್ಜೆಗಳಾಗಿರ್ಬೋದು ಈ ಥರ ಆರ್ಟಿಫಿಷಿಯಲಾಗಿ ತಂದೇನು ನಾನು ಡೋರಿ ಡಿಸೈನ್ನ ಮಾಡೋಲ್ಲ. ನಾನು ಏನು ಬ್ಲೌಸ್ ಪೀಸ್ ಆಗಿರ್ಬೋದು ಇಲ್ಲ ಏನು ಮೆಟೀರಿಯಲ್ಸ್ ಬಟ್ಟೆ ಕೊಟ್ಟಿರ್ತಾರೋ ಅವರು ಅದೆಲ್ಲ ನಾನು ಯೂಸ್ ಮಾಡಿಕೊಂಡು ಡೋರಿ ಡಿಸೈನ್ನ ಮಾಡ್ತೀನಿ. ಅದೇ ಲುಕ್ ಕೊಡೋದು. ನನಗೆ ಮಣಿಗಳಾಗಿರ್ಬೋದು ಗೆಜ್ಜೆ ಇವನ್ನೆಲ್ಲ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಓನಾಗೇ ವೀಡಿಯೋಸ್ಗಳನ್ನೆಲ್ಲ ನೋಡಿ ಕಲ್ತ್ಕೊತೀನಿ ಈ ಡೋರಿ ಡಿಸೈನ್ಸ್ಗಳನ್ನೆಲ್ಲ. ಏನು ಮಾಡ್ತೀನಿ ಅಂದರೆ ನಾನು ಒಂದೊಂದು ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ತೀನಲ್ವ, ವೇಸ್ಟ್ ಪೀಸಸ್ಗಳಿದ್ದಾಗ ನನಗೆ ಟೈಮ್ ಫ್ರೀ ಇದ್ದಾಗ ಏನು ಮಾಡ್ತೀನಿ ಅದನ್ನ ಕಲ್ತ್ಕೊಂತೀನಿ ಮಾಡಿ ಏನು ಟ್ರೈ ಮಾಡಿ ಆಗ ಅದು ಪರ್ಫೆಕ್ಟಾಗಿ ಬಂದಮೇಲೆ ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಿ. ನಾನು ಸಹ ವೀಡಿಯೋಸ್ಗಳನ್ನ ನೋಡಿ ಒಂದೊಂದು ಡಿಸೈನ್ಸ್ಗಳನ್ನೆಲ್ಲ ಕಲ್ತು ಮಾಡ್ತೀನಿ, ಬ್ಲೌಸ್ಗಳನ್ನ ಹೊಲಿತೀನಿ ಕೂಡ. ಏಕೆಂದರೆ ಈ ರೀತಿ ಡಿಸೈನ್ಸ್ ಎಲ್ಲ ನಾನು ವೀಡಿಯೋಸ್ಗಳು ನೋಡೇ ಕಲ್ತ್ಕೊಂಡಿದ್ದು. ಸುಮ್ಮನೆ ನಾನೇ ಓನಾಗೆ ಮಾಡ್ತೀನಿ ಎಲ್ಲ ನನಗೆ ಬರುತ್ತೆ ಅಂತ ಎಲ್ಲ ಹೇಳಿದ್ರೆ ಸುಳ್ಳಾಗುತ್ತದು. ಏಕೆಂದರೆ ನಾವು ನೋಡಿ ಕಲ್ತಿರೋದನ್ನು ಸಹ ನಾವು ಹೇಳ್ಕೋಬೇಕಲ್ವ. ನಾನು ಸುಮಾರು ಟೈಲರಿಂಗ್ ವೀಡಿಯೋಸ್ಗಳು ಡಿಸೈನ್ಸ್ ವೀಡಿಯೋಸ್ಗಳನ್ನೆಲ್ಲ ಜಾಸ್ತಿ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ. ನನಗೆ ಯೂಸ್ ಆಗೋಂಥದ್ದು ಯಾವ್ದಾರು ಇದ್ದರೆ ರಿಪೀಟೆಡ್ ಆಗಿ ನೋಡಿ ನಾನು ಕಲ್ತ್ಕೊತೀನಿ. ಈ ಟಿಪ್ಸ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ಕಲ್ತ್ಕೊಳ್ಳೋದ್ರಿಂದ ಏನು ತಪ್ಪಾಗಲ್ಲ, ಎಲ್ಲ ನಮಗೆ ಬರುತ್ತೆ ಅನ್ನೋದು ತಪ್ಪಾಗುತ್ತೆ. ನಮಗೆ ಗೊತ್ತಿಲ್ಲದಿರೋದು ತುಂಬ ವಿಚಾರಗಳಿರ್ತವೆ. ಹಾಗಾಗಿ ನಾವು ಇನ್ನೊಬ್ಬರು ವೀಡಿಯೋಸ್ಗಳನ್ನೂ ಸಹ ನೋಡಿ ಸಪೋರ್ಟ್ ಮಾಡಬೇಕಾಗತ್ತೆ. ಏನಂತೀರ ನನ್ನ ಮಾತು ಕೇಳಿ? ಪ್ಲೀಸ್ ಲೈಕ್ ಕೊಡಿ ಇಷ್ಟ ಆದರೆ. ನನಗೂ ಈ ರೀತಿ ಡೋರಿ ಡಿಸೈನ್ಸ್ದೆಲ್ಲ ಶಾರ್ಟ್ಸ್ನ ಮಾಡಾಕಬೇಕು ಅಂತ ಆಸೆ. ನನಗಿನ್ನೂ ಕ್ಯಾಮ್ರಾ ಆ್ಯಂಗಲ್ ನೀಟಾಗಿ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಯಾರಿಗಾರ ಐಡಿಯಾ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಕೆಲವೊಬ್ಬರು ತಿಳ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇಲ್ಲ ಲೈಕ್ ಮಾಡೋದ್ರಿಂದ ನಮ್ಮ ದುಡ್ಡು ಕಟ್ಟಾಗತ್ತೆ ಅಂತ. ಇಲ್ಲ, ಆ ರೀತಿ ನಾನು ಸಹ ತಪ್ಪು ತಿಳ್ಕೊಂಡಿದ್ದೆ, ಅದು ಸುಳ್ಳು. ಏನಂದರೆ ನೀವು ಮಾಡೋ ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಏನಂದರೆ ನಿಮ್ಮದು ಹಬ್ಬಬ್ಬ ಅಂದರೆ ಡಾಟಾ ಖರ್ಚಾಗತ್ತೆ ಅಷ್ಟೇನೆ, ನಿಮ್ದು ಯಾವುದೇ ರೀತಿ ಒಂದು ರೂಪಾಯಿ ದುಡ್ಡು ಸಹ ಖರ್ಚಾಗೋದಿಲ್ಲ, ಯಾರಿಗೂ ಬರೋದೂ ಇಲ್ಲ. ಹಾಗಾಗಿ ನನ್ನಂಥ ಸುಮಾರು ಜನ ಇದೇ ರೀತಿ ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಮಾಡಿ. ಹಾಗಾಗಿ ಪ್ಲೀಸ್ ಎಲ್ಲರಿಗೂ ಸಹ ಸಪೋರ್ಟ್ ಮಾಡಿ, ನಿಮ್ಮ ಕೈಲಿ ಆಗಿದ್ದ ಹೆಲ್ಪು ಅವ್ರಿಗೆ ಸಿಕ್ತಂಗೆ ಆಗತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ಚಾನಲ್ಗಳನ್ನ ನೀವೇ ಬೆಳೆಸ್ಬೇಕಲ್ವಾ? ನೀವುಗಳು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಾನೇ ಆ ಚಾನಲ್ ಗ್ರೋತ್ ಆಗಿ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ಗಳು ಬರೋಕ್ಕೆ ಸಾಧ್ಯ ಆಗೋದು. ಫೈನಲಿ ಬ್ಲೌಸ್ ರೆಡಿಯಾಗಿದೆ, ಫಿನಿಷಿಂಗ್ ಮಾತ್ರ ಚೆನ್ನಾಗಿ ಬಂದಿದೆ ಬ್ಲೌಸ್ದು, ನೋಡ್ತಾ ಇರ್ಬೋದು. ಹಾಗೆ ಈ ಬ್ಲೌಸ್ ಫಿನಿಷ್ ಆಯಿತು, ಜೊತೆಗೆ ಇನ್ನೊಂದು ಬ್ಲೌಸ್ ಅಲ್ಲಿದ್ದೀನಿ ಅದನ್ನು ಸಹ ತೋರಿಸ್ತೀನಿ. ನೋಡ್ಬೋದು ಇದು ಬೋಟ್ ನೆಕ್ ಬ್ಲೌಸ್ ಫ್ರಂಟ್ ಹುಕ್ಸು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ಬ್ಲೌಸಲ್ಲೇ ಬಂದಿತ್ತು ಆಲ್ರೆಡಿ ಡಿಸೈನ್, ಚೆನ್ನಾಗಿ ಬಂದಿದೆ ಅಂತ ಹೇಳಬೇಕು ನೀವೇ. ನೋಡ್ತಾ ಇರ್ಬೋದು ಇದು ಫ್ರಂಟ್ ಹುಕ್ಸು, ಹಾಗಾಗಿ ಚಂದ ಫ್ರಂಟ್ ಹುಕ್ಸು ಸಹ ಚೆನ್ನಾಗಿ ಕಾಣುತ್ತೆ ಬೋಟ್ ನೆಕ್ಕಲ್ಲಿ. ನಮ್ಗೆ ಸಾಮಾನ್ಯ ಬೋಟ್ ನೆಕ್ ಇಷ್ಟ ಆಗ್ಬೋದು, ವರ್ಕ್ ಬ್ಲೌಸಲ್ಲೇ ಬಂದಿತ್ತು. ಅದನ್ನು ಯಾವ್ಯಾವ ರೀತಿ ಎಲ್ಲೆಲ್ಲಿಗೆ ಬರಬೇಕು ಆ ಡಿಸೈನಲ್ಲಿ ನೀಟಾಗಿ ನೋಡ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿರೋದು. ಕೆಲಸ ಹಿಡಿಯುತ್ತೆ ಈ ಥರ ವರ್ಕ್ ಬಂದುಬಿಟ್ರೆ ಬ್ಲೌಸ್ಗೆ, ಅದು ರೆಡಿಯಾಗೆ ಬಂದುಬಿಡುತ್ತಲ್ವಾ. ಒಂದೊಂದು ಕಡೆ ಪೀಸ್ ಸೈಡಲ್ಲಿ ಹಿಂಗೆಲ್ಲ ಕೊಟ್ಟಿರ್ತಾರೆ, ಅದು ಹಾಗಾಗಿ ನೋಡ್ಕೊಂಡು ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಏಕೆಂದರೆ ಇವೆಲ್ಲ ಸೆಂಟರ್ಗೆ ಬಂದರೆ ಲುಕ್ ಕಾಣೋದು, ಸೈಡ್ಗೆಲ್ಲ ಬರೋದು ಹಾಗೆಲ್ಲ ಇರುತ್ತೆ. ಹಾಗಾಗಿ ಕಟ್ಟಿಂಗ್ನ ಮಾಡೋದು ನೋಡ್ಕೊಂಡು ಮಾಡಬೇಕಾಗತ್ತೆ. ಆದರೆ ಫಿನಿಷಿಂಗ್ ಮಾತ್ರ ಸಖತ್ತಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವೇ. ಪೈಪಿಂಗ್ ಕೊಟ್ಟಿದ್ದೀನಿ, ಇಷ್ಟು ಸಣ್ಣದಾಗಿ ಪೈಪಿಂಗ್ನ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಒಂದು ಟೈಮ್ ಈಸಿ ಮೆಥಡಲ್ಲಿ ಪೈಪಿಂಗ್ ಕೊಡೋದನ್ನು ತೋರಿಸ್ತೀನಿ. ನನಗೆ ಟೈಮ್ ಆಗ್ತಾ ಇಲ್ಲ, ಪಾಪನು ಇಟ್ಕೊಂಡು ಯೂಟ್ಯೂಬ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಹಾಗೆ ಹಸ್ಬೆಂಡ್ಗೂ ಎಲ್ಲ ನಾನು ಊಟ ಎಲ್ಲ ಪಾರ್ಸೆಲ್ ಮಾಡ್ತೀನಿ, ಅವರಿದ್ದಾಗಲೂ ಕೆಲಸ ಹಿಡಿಯುತ್ತೆ. ಹಂಗಾಗಿ ನನಗೆ ಏನಾಗುತ್ತೆ ವೀಡಿಯೋನ ಮಾಡೋದಕ್ಕೆ ಮರ್ತ್ಕೊಂಡಂಗೂ ಆಗುತ್ತೆ, ಆಮೇಲೆ ಮಾಡೋದಕ್ಕೆ ಆಗಲ್ಲ. ತುಂಬ ಮಾಡಿದ್ರೆ ಎಡಿಟಿಂಗ್ ಮಾಡೋದೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಬಿಸಿಲಿ ಕುತ್ಕೊಂಡ್ಬಿಡ್ತೀನಿ. ಆಮೇಲೆ ನೆನ್ಕೊತೀನಿ ಒಂದು ಟೈಮ್ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ನಾನು ಒಂದೊಂದು ಯಾವ್ಯಾವ್ದಾದ್ರೂ ಇಂಥ ಮೇನ್ ಪಾರ್ಟ್ಗಳಾಗಿರೋಂಥದ್ದನ್ನು ನಾನು ಒಂದೊಂದು ಟೈಮ್ ಸಪ್ರೇಟಾಗಿ ವೀಡಿಯೋಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಿನ ಬೇಕು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಬ್ಲೌಸ್ ಫಿನಿಷಿಂಗ್. ನಂಗೆ ಸಖತ್ ಇಷ್ಟ ಆಯಿತು, ಬಟ್ಟೆಯು ಚೆನ್ನಾಗಿದೆ, ಹಾಕ್ಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ. ಇದಕ್ಕೆಲ್ಲ ಪ್ಲೈನ್ ಸ್ಯಾರಿಗಳಾಗಬೇಕು, ಏನಂತೀರಲ್ವ? ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಅದನ್ನು ಗೆಣಸು ತೊಗೊಂಡಿದ್ದೆ ಅಲ್ವಾ, ಅದ್ರ ಜೊತೆಗೆ ಸ್ವಲ್ಪ ಲೈಟಾಗಿ ಮಧ್ಯಾಹ್ನದ ರೈಸ್ ಇದೆ, ಅದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಟೊಮೆಟೊ ಹಾಕಿ
ತೊಕ್ ಮಾಡ್ತಾ ಇದ್ದೀನಿ, ಸಖತ್ತಾಗಿರುತ್ತೆ. ಪಕ್ಕದಲ್ಲಿ ಹಾಗೆ ಗೆಣಸನ್ನು ಸಹ ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಇವತ್ತಿನ ಡಿನ್ನರ್ ರೆಡಿ ಆಯಿತು. ಟೊಮೆಟೊ ಹುಣಸೆ ಹಣ್ಣಿನ ಚಿತ್ರಾನ್ನ ಹಾಗೆ ಗೆಣಸು ಜೊತೆಗೆ ಒಂದು ಪಿಂಚ್ ಶುಂಠಿ. ಏನಕ್ಕೆ ಅಂತ ಹೇಳ್ತೀನಿ, ಏನಂದರೆ ಕೆಲವರಿಗೆ ಗೆಣಸು ತಿಂದರೆ ಗ್ಯಾಸ್ ಆಗುತ್ತೆ, ಜೊತೆಗೆ ಉಳಿತೆಗೂ ಹೊಟ್ಟೆ ಉಬ್ರ ಆಗುತ್ತೆ ಕೆಲವರಿಗೆ. ಅಂಥವರು ಇದನ್ನು ತಿಂದು ಒಂದು ಪಿಂಚ್ ಶುಂಠಿನ ಹಾಕ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ, ಅದರಿಂದ ಉಂಟಾಗುವಂಥ ಗ್ಯಾಸ್ ಆಗಿರ್ಬೋದು ಹೊಟ್ಟೆ ಉಬ್ರ ಉಳಿತೆಗೂ ಅವಾಯ್ಡ್ ಆಗುತ್ತೆ, ನೀಟಾಗಿ ಜೀರ್ಣ ಆಗುತ್ತೆ. ಹಾಗೆ ತುಂಬ ಒಳ್ಳೇದು ಕೂಡ ಗೆಣಸು ತಿನ್ನಬೇಕು. ಕೆಲವರು ಹೊಟ್ಟೆ ಉಬ್ಬರಾಗುತ್ತೆ ಎದೆ ಉರಿ ಬರುತ್ತೆ ಅಂತ ತಿನ್ನೋದಕ್ಕೆ ಅವಾಯ್ಡ್ ಮಾಡ್ತಾರೆ, ಇಷ್ಟ ಇದ್ದು ಕೂಡ ಆ ಥರ ಮಾಡಬೇಡಿ. ತಿಂದಾದ್ಮೇಲೆ ಒಂದು ಪಿಂಚ್ ಶುಂಠಿ ತಿನ್ನೋದ್ರಿಂದ ನೀವು ಎಷ್ಟೇ ಗೆಣಸು ತಿಂದ್ರು ಅದು ನೀಟಾಗಿ ಜೀರ್ಣ ಆಗುತ್ತೆ, ಯಾವುದೇ ರೀತಿ ಉಳಿತೇವು ಅಜೀರ್ಣ ಆಗೋದಿಲ್ಲ, ಹೊಟ್ಟೆ ಉಬ್ಬರಾಗಲ್ಲ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಈ ಚಿತ್ರಾನ ಎಷ್ಟು ಚೆನ್ನಾಗಿದೆ ಗೊತ್ತಾ, ಟೇಸ್ಟ್ ಹುಣಸೆ ಹಣ್ಣು ಟೊಮೆಟೊ ಯೂಸ್ ಮಾಡಿರೋದು. ಹಾಗೆ ಇವತ್ತಿನ ಹೆಲ್ದಿ ಡಿನ್ನರ್ ಇಷ್ಟೇ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ನಾಗರ ಪಂಚಮಿ ಮಾಡ್ತಾರೆ ಅಮ್ಮನ ಮನೆಯಲ್ಲಿ, ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡೋದು. ಹಾಗೆ ನಮ್ಮ ಏರಿಯಾದಲ್ಲಿ 200 ಮನೆ ಇದೆ ನಮ್ಮ ಕ್ಯಾಸ್ಟಿಂದನೇ, ಅವರೆಲ್ಲ ಸೇರಿ ಮಾಡುವಂಥ ಹಬ್ಬ ಇದು. ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಿಪ್ರೇಷನ್ ಅಷ್ಟೇ ಚೆನ್ನಾಗಿರುತ್ತೆ, ನಿಮ್ಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಆಚರಣೆ ನೋಡೋದಕ್ಕೆ. ಹಾಗಾಗಿ ಮುಂದಿನ ಬ್ಲಾಗ್ ಕೂಡ ಮಿಸ್ ಮಾಡ್ದಂಗೆ ನೋಡಿ. 200 ಮನೆ ಜನ ಎಲ್ಲ ಸೇರ್ಕೊಂಡು ನಾವು ನೈಟ್ ಹೊತ್ತು ಹೋಗಿ ಅಲ್ಲಿ ಆಚರಣೆ ಮಾಡ್ತೀವಿ, ಒಂದು ಕಡೆ ಸೇರ್ಕೊಂತೀವಿ. ಅದನ್ನ ನೀವು ನೋಡಬೇಕು, ಅದು ನಿಜವಾಗ್ಲೂ ಸಿಗಲ್ಲ. ನೀವು ಮಿಸ್ ಮಾಡ್ದಂಗೆ ನೆಕ್ಸ್ಟ್ ಬ್ಲಾಗ್ನು ಸಹ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತೀನಿ. ಬಾಯ್, ನಮಸ್ಕಾರ.